ಅಮೃತೋನಿ ಅಲ್ಲ. ವೆಲ್ಕಮ್ ಬ್ಯಾಕ್. ಇವತ್ತಿನಿಂದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಒಂದಿಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ರು, ಅದು ಈಡೇರದಂತ ಹಿನ್ನೆಲೆಯಲ್ಲಿ ಇವತ್ತು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಮುಷ್ಕರ ಅಂತಂದ್ರೆ ಬೀದಿಗಿಳಿದವರೇನು ಹೋರಾಟ ಪ್ರತಿಭಟನೆ ಇಂಥದ್ದು ನಡೆಸೋದಿಲ್ಲ, ಆದ್ರೆ ತಮ್ಮ ತಮ್ಮ ಕಚೇರಿಗಳಿಗೆ ಕರ್ತವ್ಯಕ್ಕೆ ಗೈರಾಗೋ ಮುಖಾಂತರ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಅವ್ರು ಕೇಳ್ತಾ ಇರೋದು 7ನೇ ವೇತನ ಆಯೋಗ ಜಾರಿಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸರ್ಕಾರದ ನಿರ್ಧಾರ ಏನು, ಈಗ ಮಧ್ಯಂತರ ವರದಿಯನ್ನ ತರಿಸ್ಕೊಳ್ಬೇಕು, ಅದನ್ನ ಜಾರಿ ತರಬೇಕು ಅಂತ ಹೇಳಿ ಪಟ್ಟ ಹಿಡಿದು ಕೂತಿದ್ದಾರೆ ಸರ್ಕಾರಿ ನೌಕರರು. ನೋಡೋಣ, ಫಸ್ಟ್ ಆಫ್ ಆಲ್ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದ್ಯಾ, ಅದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ ಆರ್ಥಿಕ ಇಲಾಖೆ ಜೊತೆಗೆ ಪರಿಶೀಲನೆ ಮಾಡಬೇಕಾಗತ್ತೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿ 2 ಸುತ್ತಿನ ಸಂಧಾನ ಸಭೆ ಆಯ್ತು, ವಿಫಲ ಆಯ್ತು. ಈಗ ಸರ್ಕಾರ ಕೆಲಸಕ್ಕೆ ಅಕಸ್ಮಾತ್ ಸರ್ಕಾರಿ ನೌಕರರು ಗೈರಾದ್ರೆ ಕಠಿಣ ಕ್ರಮ ಅಂತ ಹೇಳ್ಬಿಟ್ಟಿದೆ. ಕೆಲಸಕ್ಕೆ ಗೈರಾಗೋದೇ ಆದ್ರೆ ಮುಂಚೆನೆ ಅನುಮತಿಯನ್ನ ಪಡೆದಿರಬೇಕು, ಇಲ್ಲ ಅಂತಂದ್ರೆ ಗೈರಾದ್ರೆ ಏಕಾಏಕಿ ಗೈರಾಗ್ಬಿಟ್ರೆ ಅಂದ್ರೆ ಅಂತವ್ರ ಮೇಲೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ ಅಂತ ಹೇಳಿ ಸರ್ಕಾರ ಆದೇಶವನ್ನ ಈಗ ಹೊರಡಿಸಿದೆ ಅನ್ನೋ ಲೇಟೆಸ್ಟ್ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಆದ್ರೆ ಆಗಿದಾಗ್ಲಿ ಸಾಮೂಹಿಕವಾಗಿ ನಾವು ಪೆನ್ ಡೌನ್ ಮಾಡ್ತಾ ಇದ್ದೀವಿ, ಕೆಲಸಕ್ಕೆ ಗೈರಾಗೋದು ಅಂತ ಹೇಳಿ ಸರ್ಕಾರಿ ನೌಕರರು ನಿರ್ಧಾರಕ್ಕೆ ಬಂದಿದ್ದಾಗಿದೆ. ಈಗ ನೌಕರರು ಒಂದಿಷ್ಟು ಡಿಮ್ಯಾಂಡ್ಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರಲ್ಲ, ಹಳೆ ಪಿಂಚಣಿ ಯೋಜನೆ ಜಾರಿಯಾಗಬೇಕು, April 1, 2023 ಆರ್ಥಿಕ ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಸ್ಯಾಲ್ರಿ ಹೈಕ್ ಮಾಡಬೇಕು. ವರದಿ ಇನ್ನು ಲೇಟ್ ಆಗುತ್ತೆ, ಕೈ ಸೇರಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಮಧ್ಯಂತರ ವರದಿಯನ್ನ ತರಿಸ್ಕೊಳ್ಳಿ, ಅದನ್ನ ಇಮಿಡಿಯೇಟ್ ಆಗಿ ಜಾರಿಗೆ ತನ್ನಿ. ಸರ್ಕಾರ ಹೇಳ್ತಿರೋದು ಹಣಕಾಸು ಎಷ್ಟಿದೆ, ಫಿನಾನ್ಷಿಯಲ್ ಸಪೋರ್ಟ್ ಬೇಕಲ್ಲ, ಅದೆಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು.